ದಿನನಿತ್ಯ ಹಲವಾರು ಸಲ ಭಯ ನನ್ನನ್ನು ಸಣ್ಣ ಮತ್ತು ದೊಡ್ಡ ಸಂಗತಿಗಳನ್ನು ಮಾಡೋದ್ರಿಂದ ತಡೆಯುತ್ತೆ. ಸೋಲಿನ ಭಯ, ಇನ್ನು ಕೆಲವು ಸಲ ತಿರಸ್ಕಾರದ ಭಯ. ಈ ಭಯದಿಂದ ಪಾರಾಗೋದು ಹೇಗೆ? You cannot overcome something which does not exist. ಯಾವುದು ಅಸ್ತಿತ್ವದಲ್ಲೇ ಇಲ್ಲವೋ ಅದರಿಂದ ಪಾರಾಗೋಕ್ಕಾಗೋದಿಲ್ಲ. ಈ ಕ್ಷಣ ಭಯದಲ್ಲಿದ್ದೀರಾ? ಈ ಕ್ಷಣ ನಾನೇನಾದರೂ ಅವಮಾನ ಮಾಡಬಹುದು ಅಂತ, ಅದಾ ನಿಮ್ಮ ಭಯ? ಜೀವನದ ಪ್ರತಿ ಕ್ಷಣದಲ್ಲೂ ಭಯದಲ್ಲಿರ್ತೀರಾ? ಇಲ್ಲ. ಹಾಗಾದರೆ ನೀವು ಭಯದಲ್ಲಿಲ್ಲದೆ ಇದ್ದಾಗ ಆ ಥರನೇ ಇದ್ಬಿಡಿ. ಯಾಕೆ ಅಂದರೆ ಭಯ ಸೃಷ್ಟಿಸಬೇಕು ಅಂದರೆ ನೀವು ತುಂಬ ಕಲ್ಪನೆಯನ್ನು ಉಪಯೋಗಿಸಬೇಕು. ಭಯದಲ್ಲಿಲ್ಲದೇ ಇರೋದಕ್ಕೆ ನೀವೇನೂ ಮಾಡಬೇಕಾಗಿಲ್ಲ. ಭಯ ಉಂಟಾಗ್ತಿರೋದು ಅತಿಯಾದ ಕಲ್ಪನೆಗಳಿಂದ, ಆಗದೇ ಇರೋ ವಿಷಯಗಳನ್ನೆಲ್ಲ ನೀವೇ ಸೃಷ್ಟಿಸ್ಕೋತಿದ್ದೀರಾ. ಒಂದೇ ವಿಷಯ ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ರೂಪಗಳಲ್ಲಿ ನಡೆಯುತ್ತೆ, ಮತ್ತು ಹೆಚ್ಚಿನ ಸಲ ಅದು ನಿಜದಲ್ಲಿ ಆಗೋದೇ ಇಲ್ಲ. ನೀವು ಭಯಪಟ್ಟಿರೋ ಸಂಗತಿಗಳು, ನೀವು ಭಯಪಟ್ಟಿರೋ 100 ಸಂಗತಿಗಳನ್ನು ತಗೊಳ್ಳಿ, ಅವುಗಳಲ್ಲಿ 99 ಯಾವತ್ತೂ ಘಟಿಸೇ ಇಲ್ಲ ಅಲ್ವಾ? ಹೌದು ತಾನೆ? ಹಾಗಾಗಿ ನಿಮ್ಮ ಭಯ ಯಾವಾಗಲೂ ಯಾವುದು ಇಲ್ವೋ ಅದರ ಬಗ್ಗೆ ಆಗಿರುತ್ತೆ. ಯಾವುದು ಅಸ್ತಿತ್ವದಲ್ಲಿಲ್ವೋ ಅದರ ಜೊತೆ ಹೋರಾಡೋದಿಕ್ಕೆ ಅಥವಾ ಅದರಿಂದ ಪಾರಾಗೋದಿಕ್ಕೆ ಆಗಲ್ಲ. ನಾವು ಪಾರಾಗೋದಿಕ್ಕಾಗೋದು ಯಾವುದು ಇದೆಯೋ ಅದರಿಂದ ಅಷ್ಟೆ. ಯಾವುದು ಅಸ್ತಿತ್ವದಲ್ಲೇ ಇಲ್ವೋ ಅದರಿಂದ ಪಾರಾಗೋದಿಕ್ಕಾಗೋದಿಲ್ಲ. ನಾವು ಆ ಪ್ರಯತ್ನವನ್ನೇ ನಿಲ್ಲಿಸಬೇಕು ಅಷ್ಟೆ. ಭಯವನ್ನು ಆನಂದಿಸಿ. ಎಷ್ಟಿದ್ರೂ ಅದು ನಿಮ್ಮದೇ ಸೃಷ್ಟಿ. ನಿಮಗೆ ಹಾರರ್ ಫಿಲಮ್ಗಳು ಇಷ್ಟ ಅಂತ ಕಾಣುತ್ತೆ. ಹೌದು, ನೀವಿಲ್ಲ ಅಂತಿದ್ದೀರಾ, ಆದರೆ ನೀವು ಅದನ್ನು ನಿರ್ಮಿಸ್ತಿದ್ದೀರಾ. ಅವು ನಿಮಗೆ ಹಣ ಗಳಿಸ್ಕೊಡ್ತಿಲ್ಲ ಅಷ್ಟೆ. ಭಯ ಅಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಹಾರರ್ ಫಿಲಮ್ಗಳನ್ನು ನಿರ್ಮಿಸ್ತಿದ್ದೀರಾ. ಬೇರೆ ಯಾರೂ ಅದನ್ನು ನೋಡೋದಕ್ಕೆ ತಯಾರಿಲ್ಲ. ಅದು ನಿರ್ಮಾಪಕರಿಗೆ ಒಳ್ಳೆಯದಲ್ಲ. ಆದರೆ ನೀವು ಅದನ್ನು ನಿರ್ಮಿಸ್ತಿದ್ದೀರಾ. ಹಾಗಾಗಿ ಬೇರೆ ಏನನ್ನಾದರೂ ನಿರ್ಮಿಸಿ. ಕಾಮಿಡಿಯನ್ನು ನಿರ್ಮಿಸಿ. ಪ್ರೇಮ ಕಥೆ, ಸಸ್ಪೆನ್ಸ್, ಥ್ರಿಲ್ಲರ್ ಪ್ರಯತ್ನಿಸಿ ನೋಡಿ. ಇವತ್ತೇ ಕೂತ್ಕೊಂಡು ಒಂದು ಪ್ರೇಮ ಕಥೆಯನ್ನು, ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಕಾಮಿಡಿ, 5-5 ನಿಮಿಷಗಳ ಫಿಲಮ್ಗಳನ್ನು ನಿಮ್ಮ ಮನಸ್ಸಿನಲ್ಲಿ ನಿರ್ಮಿಸಿ. ನಿಜವಾಗಿ ಮನಸ್ಸನ್ನು ಬೇರೆ ಥರ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭಿಸಿ. ಅದೊಂದು ರೀತಿ ಚಟದಲ್ಲಿ ಸಿಕ್ಕಾಕೊಂಡಿದೆ ಅಷ್ಟೆ. ಅದು ಯಾವಾಗಲೂ ಬರೀ ಹಾರರ್ ಫಿಲಮ್ ನಿರ್ಮಿಸೋ ಒಂದು ಚಟದಲ್ಲಿ ಸಿಕ್ಕಾಕೊಂಡಿದೆ ಅಷ್ಟೆ. ನೀವು ಸಾಕಷ್ಟು ಹಾರರ್ ಫಿಲಮ್ಗಳನ್ನು ನೋಡಿದ್ದೀರಾ, ಈಗದು ಬೇಜಾರು. ಬೇರೆ ಏನಾದರೂ ನಿರ್ಮಿಸಿ. ನೀವು ಈ ಫಿಲಮ್ಗಳನ್ನು ನಿರ್ಮಿಸಿದರೆ ಅದು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತೇನೂ ಅಲ್ಲ. ಅವು ಆಗದೇ ಇರಬಹುದು, ಕನಿಷ್ಠ ಪಕ್ಷ ಫಿಲಮ್ನಾದರೂ ಆನಂದಿಸಿ. ನಿಜದಲ್ಲಿ ಆಗದೇ ಇರಬಹುದು, ಏನೀಗ ಪ್ರಪಂಚದಲ್ಲಿ ಆಗ್ತಿರೋದನ್ನು ಆನಂದಿಸಕ್ಕೆ ಆಗದೇ ಇದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನಸ್ಸಿನಲ್ಲಿ ಆಗ್ತಿರೋದನ್ನಾದರೂ ಆನಂದಿಸಿ. ಪ್ರತಿಯೊಬ್ಬರೂ ಅಷ್ಟು ಸೌಲಭ್ಯವನ್ನಾದರೂ ಪಡೆಯೋದಕ್ಕೆ ಯೋಗ್ಯರು ಅಲ್ವಾ? ಪ್ರಪಂಚ ಅವನ ಜೊತೆ ಚೆನ್ನಾಗಿ ನಡ್ಕೊಳ್ಳದೇ ಇದ್ದರೂ ಕನಿಷ್ಠ ಪಕ್ಷ ಅವನ ಮನಸ್ಸಾದರೂ ಅವನ ಜೊತೆ ಚೆನ್ನಾಗಿ ನಡ್ಕೊಳ್ಬೇಕು. ಚೆನ್ನಾಗಿರೋ ಫಿಲಮ್ಗಳನ್ನು ನಿರ್ಮಿಸಬೇಕು.